ಒಬ್ಬ ಮಗ ಓದ್ತಿದ್ದಾನೆ ಅಂದ್ರೆ ಅವನಿಗೆ ಇನ್ನೊಬ್ಬರ ಹತ್ರ ಇನ್ನೊಬ್ಬರ ಮನೆಯಲ್ಲಿ ಬಾಂಡೆ ತಿಕ್ಕು, ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿ, ಇನ್ನೊಬ್ಬರ ಕೈ ತೆಳಗೆ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ ತಂದು ನಮ್ಮನ್ನ ಓದಿಸುತ್ತಾರೆ. ಅದೇ ನಮ್ಮ ತಂದೆ ತಾಯಿ. ಜೀವನದಲ್ಲಿ ನನಗೊಂದು ಆಸೆ ಇದೆ, ಏನಪ್ಪ ನಮಗ ಒಂದಲ್ಲ ಒಂದಿನ ನಮ್ಮ ತಾಯಿಯನ್ನು ನಾನು ಏರೋಪ್ಲೇನ್ ಹತ್ತಿಸಲೇಬೇಕು ಅಂತ ಆಸೆ ಇದೆ. ಆ ಆಸೆ ಕನಸು ಎಲ್ಲ ಡ್ರೀಮ್ ಅದು ನನ್ಸಾಗುವವರು. ನನ್ನ ಜೀವನದಲ್ಲಿ ನಾನು ಪಡುವಂಥ ಕಷ್ಟ ಬಿಡ, 200 ರೂಪಾಯಿ 300 ರೂಪಾಯಿ ದುಡಿಬೇಕಾದ್ರೆ ತುಂಬ ಕಷ್ಟ ಲೈಫ್ನಲ್ಲಿ. ಯಾಕಂದ್ರೆ ತಂದೆ ಅನ್ನೋ ತಂದೆ ಪ್ರೀತಿನೂ ಇಲ್ಲ, ತಾಯಿ ಒಬ್ಬಳೇ ದುಡಿಬೇಕು, ಮನೆಯಲ್ಲಿ ಮನೆ ಕುಟುಂಬ ಸಂಭಾಳಿಸ್ಬೇಕು, ಮನೆ ನಡೆಸ್ಬೇಕು. ಈಗಿನ ದಿನದಲ್ಲಿ ಯಾವ ರೀತಿ ಇದೆ ಜನ ಅಂದ್ರೆ ಹೇಳ್ಬೇಕಾದ್ರೆ, ನಿನ್ನ ಥರ ದುಡ್ಡು ಇದ್ರೆ ಅಣ್ಣ ಅಂತಾರೆ, ನಿನ್ನ ಥರ ದುಡ್ಡು ಇರಲಿಲ್ಲ ಯಾವನೋ ಅಂತಾರೆ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗ್ತೀನಿ ಅಂತ. ನನ್ನ ಜೀವನದಲ್ಲಿ ನಾನು ಒಬ್ಬ ಯೂಟ್ಯೂಬರ್ ಆಗ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ, ಏನೂ ಇರಲಿಲ್ಲ. ಆದ್ರೆ ಬಟ್ ಮೊದಲನೇ ಮುಂದ್ಬಿಟ್ಟು ಎಲ್ಲ ನಮ್ಮ ಕರ್ನಾಟಕದ ಜನ ಪ್ರತಿಯೊಬ್ಬರು ಕೂಡ ನಿಮಗೆ ಎಷ್ಟು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಿದ್ರು ನಾನು ಸಾಲಲ್ಲ. ಎಲ್ಲರಿಗೂ ಹೃದಯಪೂರ್ವಕ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿ ಇಲ್ಲಿವರೆಗೆ ನಿಲ್ಲಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಂದ್ರೆ ಈ ಒಂದು ನಿಮ್ಗೆ ಎಲ್ಲರಿಗೂ ಒಂದು ಮೋಟಿವೇಶನ್ ಆಗಿರುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಜೀವನದಲ್ಲಿ ನೀವು ಏನಾದರೂ ಒಂದು ಸಾಧನೆ ಮಾಡಬೇಕಪ್ಪ, ಏನಾದರೂ ಒಂದು ಹೆಸರು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಈ ಒಂದು ಮೋಟಿವೇಶನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರಿಗೆ. ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಹೇಳ್ಬೇಕಂದ್ರೆ ಈಗಿನ ದಿನದಲ್ಲಿ ಯಾವ ರೀತಿ ಇದೆ ಜನ ಅಂದರೆ ಹೇಳ್ಬೇಕಾದ್ರೆ, ನಿನ್ನ ಹತ್ರ ದುಡ್ಡು ಇದ್ರೆ ಅಣ್ಣ ಅಂತಾರೆ, ನಿನ್ನ ಹತ್ರ ದುಡ್ಡು ಇರಲಿಲ್ಲ ಯಾವನೋ ಅಂತಾರೆ. 100% ಹತ್ರ ನಾನು ನಮಗೆ ಎಲ್ಲರಿಗೂ ಯಾರಲ್ಲಿಗೆ ಇರಬೇಕು ಅಂದರೆ ಯಾರಿಗೆ ಯಾವ ಒಂದು ಟೈಮ್ದಲ್ಲಿ ಇರಬೇಕು, ಯಾರತ್ರ ಹೆಂಗೆ ಇರಬೇಕು ಅಂತ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಗೊತ್ತಿರಲೇಬೇಕು. ಈಗಿನ ದಿನ ಅನ್ನೋದು ಟೈಮ್ ಇದ್ದಂಗೆ, ಯಾಕಂದ್ರೆ ನನ್ನ ಹತ್ರ ದುಡ್ಡಿದ್ರೆ ಜೈ ಜೈ ಅಂತಾರೆ, ನಂಗೆ ನಿನ್ನ ಹತ್ರ ದುಡ್ಡು ಇರಲಿ ಜೈ ಅನ್ನೋರು ಯಾರು ಕೂಡ ಇರಲ್ಲ. ಆ ರೀತಿ ದಿನ ಇದೆ, ಆ ರೀತಿ ಜನ ಕೂಡ ಅಂದರೆ ಆ ರೀತಿ ಒಂದು ಲೆವೆಲ್ ಅಂತ ಇರುವಂಥ ಜನರು ಕೂಡ ಇದ್ದಾರೆ. ನಾನು ನಿಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಎಲ್ಲರಿಗೂ ತುಂಬ ಮೋಟಿವೇಶನ್ ಆಗಿರುತ್ತೆ, ಈ ಒಂದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಕರ್ನಾಟಕ ಕಿಡ್ಸ್ ಫೈ ಮೆಂಬರ್ಸ್ ಎಲ್ಲರಿಗೆ ಈ ಒಂದು ನಿಮ್ಗೆ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆ ಇನ್ನೂ ನಾನು ಒಂದು ಚಾನಲ್ ಯಾರೆಲ್ಲ ಸುಮ್ಮನೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿದ್ದೆ ಅಥವಾ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರ ಅವ್ರಿಗೆಲ್ಲ ಹೇಳ್ಬೇಕಂದ್ರೆ, ನಾವು ಯೂಟ್ಯೂಬ್ನಲ್ಲಿ ಜರ್ನಿ, ಯೂಟ್ಯೂಬ್ನಲ್ಲಿ ನಮ್ಮ ಜರ್ನಿ ಎಲ್ಲ ನಾವು ಹಳೆ ಜರ್ನಿ ಎಲ್ಲ ನಾವು ನೆನ್ಪು ಮಾಡ್ಕೊಳ್ಳಿ ಕಣ್ಣಲ್ಲಿ. ಯಾವ ರೀತಿ ಬರುತ್ತೆ ಎಲ್ಲ ಹಳೆ ಜರ್ನಿ ಎಲ್ಲ ನೆನ್ಪು ಮಾಡ್ಕೊಳ್ಳಿ ನಮ್ಮ ಕಣ್ಣು ಮುಂದೆ, ಒಂದು 5 ಮಿನಿಟ್ಸ್ ನೀವು ಕೂತ್ಕೊಂಡು ನೆನ್ಪು ಮಾಡಿ ಯಾವ ರೀತಿ ನೆನಪಾಗುತ್ತೆ. ಎಷ್ಟೋ ಕಷ್ಟಪಟ್ಟು ಬಂದಿದ್ದೀವಿ, ಎಷ್ಟೋ ಜೀವನ ಅಂದರೆ ಎಷ್ಟೋ ಕಷ್ಟಗಳಿದೆ, ಎಷ್ಟೋ ಮುಳ್ಳಿದೆ, ಆ ಮುಳ್ಳು ಮೇಲೆ ನಡ್ಕೋತ ಬಂದಿದ್ದೀವಿ ನಾವು. ಯಾಕಂದರೆ ನಾವು ನೋಡ್ಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಮುಂದುಗಡೆ ಬರ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ವಿ. ಈಗ ನನ್ನ ಜೀವನ ಯಾವ ರೀತಿ ಅಂತ ಹೇಳ್ಬೇಕಾರೆ, ಇಲ್ಲಿದ್ದ ಜೀವನ ಇಲ್ಲಿ ತನಕ ಬಂದಿದೆ, ಇನ್ನೂ ಮುಂದೆ ಹೋಗ್ಬೇಕದು. ಎಲ್ಲ ಯೂಟ್ಯೂಬರ್ಸ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ ನಾನು, ನನ್ನ ಜೀವನದಲ್ಲಿ ನಾನು 1 ರೂಪಾಯಿ ದುಡಿಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು, 200 ರೂಪಾಯಿ 300 ರೂಪಾಯಿ ದುಡಿಬೇಕಾದ್ರೆ ತುಂಬ ಕಷ್ಟ ಲೈಫ್ನಲ್ಲಿ. ಯಾಕಂದರೆ ತಂದೆ ಅನ್ನೋ ತಂದೆ ಪ್ರೀತಿನೂ ಇಲ್ಲ, ತಾಯಿ ಒಬ್ಬಳೇ ದುಡಿಬೇಕು, ಮನೆಯಲ್ಲಿ ಮನೆ ಕುಟುಂಬ ಸಂಭಾಳಿಸ್ಬೇಕು, ಮನೆ ನಡೆಸ್ಬೇಕು. 5 ಜನ ಹುಡುಗರು ನಾವು, ಏನು ಮಾಡಬೇಕು ಎಲ್ಲ ಟೋಟಲ್. ಎಜುಕೇಷನ್ ಫೀಸ್ ನೋಡಬೇಕು, ಸ್ಕೂಲ್ ಫೀಸು, ಡ್ರೆಸ್ ಫೀಸು, ಮೆಡಿಕಲ್ ಫೀಸ್ ಅಂದ್ರೆ ಮೆಡಿಕಲ್ ಅಂದರೆ ಅವ್ರದ್ದು ಏನಾದ್ರು ಮೈಯಲ್ಲಿ ಹುಷಾರಿಲ್ಲ ಅಂದರೆ ನೋಡಬೇಕು, ತುಂಬ ಎಲ್ಲ ಕಂಟ್ರೋಲ್ ಮಾಡಬೇಕು. ಊಟದ ಖರ್ಚು ನೋಡಬೇಕು. ಒಬ್ಬ ಹುಡುಗ ವ್ಯಕ್ತಿ ಅಂದ್ರೆ ಒಬ್ಬ ಮಗ ಓದ್ತಿದ್ದಾನೆ ಅಂದ್ರೆ ಅವನಿಗೆ ಇನ್ನೊಬ್ಬರ ಹತ್ರ ಇನ್ನೊಬ್ಬರ ಮನೆಯಲ್ಲಿ ಬಾಂಡೆ ತಿಕ್ಕು, ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿ, ಇನ್ನೊಬ್ಬರ ಕೈ ತೆಳಗೆ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ ತಂದು ನಮ್ಮನ್ನು ಓದಿಸುತ್ತಾರೆ. ಅದೇ ನಮ್ಮ ತಂದೆ ತಾಯಿ ಪ್ರೀತಿ. ಎಲ್ಲ ಯೂಟ್ಯೂಬರ್ಸ್ಗೆ, ಎಲ್ಲ ಯೂಟ್ಯೂಬರ್ಸ್ ಅಲ್ಲ, ಎಲ್ಲ ಹುಡುಗರಿಗೆ ಹೇಳ್ತೀನಿ ನಾನು, ನಿಮ್ಮ ತಂದೆ ತಾಯಿ ಎಲ್ಲೋ ಏನೋ ಕಷ್ಟಪಟ್ಟು ಯಾರ ಹತ್ರ ಇನ್ನೊಬ್ಬರ ಕೈ ಚಾಚಿ ಬಂದು ನಿಮ್ಮನ್ನ ಸಾಕ್ತಿರ್ತಾರೆ, ಆದ್ರೆ ಬಟ್ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ. ಎಲ್ಲರಿಗೆ ಹೇಳ್ತಾಯಿದ್ದೀನಿ ನಾನು, ನಿಮಗೆ ಒಬ್ಬರು ನಿಮ್ಮ ಹತ್ರ ಬಂದು ನಿಮ್ಮ ತಂದೆ ತಾಯಿ ನಿಮ್ಮ ಹತ್ರ ಯಾವತ್ತಾದರೂ ಒಂದಿನ ಕಷ್ಟ ಇದೆ ಅಂತ ಹೇಳಿದ್ರ, ಯಾರಿಗೂ ಕೊಡಕ್ಕ ನಿಮ್ಮ ಅಂದರೆ ನಿಮ್ಮ ತಂದೆ ತಾಯಿ ಏನಂತ ಹೇಳ್ತಾರೆ, ನನ್ನ ಮಗನಿಗೆ ನಾ ಪಡ್ತಾ ಇರೋ ಕಷ್ಟ ಗೊತ್ತಾಗಬಾರ್ದು, ಗೊತ್ತಾದರೆ ಅಳುತ್ತಾನೆ ಅಂತೇಳಿ ಯಾವುದೇ ಕಾರಣಕ್ಕೂ ಕಷ್ಟ ಹೇಳಲ್ಲ. ಯಾವೊಬ್ಬ ತಂದೆ ತಾಯಿ ಕೂಡ ಹೇಳಲ್ಲ, ಯಾವೊಬ್ಬ ತಂದೆ ಮಗನಿಗೆ ಕೂಡ ಹೇಳಲ್ಲ. ಎಲ್ಲರಿಗೆ ನಾನು ನಿಮಗೆ ಹೇಳ್ಬೇಕಾರೆ, ಅದಕ್ಕೋಸ್ಕರ ಹೇಳ್ತೇನೆ ಪ್ರತಿಯೊಬ್ಬರು ಕೂಡ, ನೀವು ಏನಾದರೂ ಜೀವನದಲ್ಲಿ ಶಕ್ಲಬೇಕ ಈಗಲೇ ಆಗಿಬಿಡಿ, ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನಾನು, ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬರ್ಸ್ ನೀವು ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಯೂಟ್ಯೂಬರ್ಸ್ ಆಗಿಬಿಡಿ, ಏನೂ ಇಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಮೈಂಡಲ್ಲಿ ಏನು ಬರುತ್ತೆ ಅದನ್ನು ಮಾಡಿಬಿಡಿ, ಅದನ್ನು ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾಕಂದರೆ ಒಬ್ಬ ತಂದೆ ತಾಯಿ ಲೈಫು, ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬ ಲೈಫು ಯಾವ ರೀತಿ ಇರುತ್ತೆ ಅಂತ ಅದು ನನಗೆ ಗೊತ್ತು. ನಾ ಪಡ್ತಾ ಇರೋ ಕಷ್ಟ ನನಗೆ ಗೊತ್ತು, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತು. ಆ್ಯಕ್ಚುಲಿ
ಯಾವ ರೀತಿ ಅಂದರೆ ಜೀವನ ತುಂಬ ಕಷ್ಟ ಆಗುತ್ತೆ. ಒಂದು ಕುಟುಂಬ ನಡೆಸಬೇಕು, ಒಂದು ಮಿಡಲ್ ಕ್ಲಾಸ್ ಲೈಫು ತುಂಬ ಕಷ್ಟ. ಒಂದು ಆಸ್ಪತ್ರೆ ಬಂದರೆ ಮಿನಿಮಮ್ 50-30 ಸಾವಿರ ಬರುತ್ತೆ. ಏನಾದರೂ ಆದರೆ ಅದು ಎಲ್ಲಿಂದ ಕಟ್ಟಬೇಕು? ಎಲ್ಲರಿಗೆ ಹೇಳ್ಬೇಕ್ರೆ, ನಿಮಗೆಲ್ಲರಿಗೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ಬೇಕ್ರೆ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಿಮಗೆ, ಯೂಟ್ಯೂಬ್ನಲ್ಲಿ ಜೀವನ ಯಾವ ರೀತಿ ಅಂದರೆ ಹೇಳ್ಬೇಕ್ರೆ ಏರುಪೇರು ಇದ್ದಂಗೆ. ಯೂಟ್ಯೂಬ್ ಜೀವನ ಯಾವ ರೀತಿ ಅಂದರೆ ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳಿ, ಎಕ್ಸಾಂಪಲ್ ನಿಮ್ಮ ಕೈಯಲ್ಲಿ ಇರುವಂಥ 5 ಬೆರಳು ಸಮ ಇದ್ದಾವೆ, ಸಮ ಇಲ್ಲ, ಎರಾಪರ ಎರಾಪರ ಇದೆ, ಒಂದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇದೆ. ಅದೇ ರೀತಿ ನಿಮ್ಮ ಜೀವನ, ಯೂಟ್ಯೂಬ್ ಜೀವನ ಅಷ್ಟೇ ಅಲ್ಲ, ಎಲ್ಲರ ಜೀವನನೇ ಅದೇ ರೀತಿ ಮೇಲ್ಗಡೆ ತೆಳಗಡೆ ಮೇಲ್ಗಡೆ ತೆಳಗಡೆ ಹೋಗ್ತಾ ಇರುತ್ತೆ. ಯಾವ ಟೈಮ್ದಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ, ಜೀವನದಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ಬೇಕು. ಹಿಂದಿನಿಂದಲ್ಲಿ ನೀವು ಎಷ್ಟು ಕಷ್ಟಪಡ್ತಾರೆ ಅಷ್ಟು ನಿಮ್ಮ ಮುಂದೆ ಉತ್ತರ, ಅಷ್ಟು ಮುಂದೆ ಕುಸುಕ ಪಡ್ತಾರೆ. ಆ್ಯಕ್ಚುಲಿ ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಆಗಿಂದಿಂದಲೇ ನಾನು 10th ಓದುವಾಗ ನಮಗೆ ಸರ್ ಹೇಳ್ತಾಯಿದ್ರು, ಎಷ್ಟು ಓದ್ತೀರಾ ಅಷ್ಟು ನಿಮ್ಮ ಮುಂದೆ ನಿಮಗೆ ನೆನೆಸ್ಕೋತೀರಾ ಅಂತ. ಆ ಒಂದು ಟೈಮ್ದಲ್ಲೇ ನಾವು ಓದಲಿಲ್ಲ, ಈಗ ನಮಗೆ ಎಲ್ಲ ನೆನಪಾಗುತ್ತೆ, ಎಲ್ಲ ನಮಗೆ ಕಷ್ಟಗಳು ಗೊತ್ತಾಗುತ್ತೆ. ಆ್ಯಕ್ಚುಲಿ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಅದೇ ರೀತಿ ಹೇಳ್ಬೇಕ್ರೆ ಯೂಟ್ಯೂಬ್ನಲ್ಲಿ ಕೂಡ ಅದೇ ರೀತಿ ಜೀವನ. ಯೂಟ್ಯೂಬ್ ಅನ್ನೋದು ತುಂಬ ಸುಲಭ ಅಲ್ಲ. ಏ ಯೂಟ್ಯೂಬರ್ಸ್ ಆಗಬೇಕಂತ ಬಂದ ತಕ್ಷಣ ಎಲ್ಲರೂ ಯೂಟ್ಯೂಬರ್ಸ್ ಆಗೋಕ್ಕಾಗಲ್ಲ. ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಜೀವನ ತುಂಬ ಕಷ್ಟ. ಯಾಕಂದರೆ ನೀವು ಮೊದಲನೇ ನೋಡ್ಬೇಕು, ಒಂದು ಮೊಬೈಲು ಒಂದು ಫೋನಿಂದು ವೀಡಿಯೋ ಮಾಡ್ಬೇಕಾದ್ರೆ, ಈಗಿನದಲ್ಲಿ ಕನ್ನಡದಲ್ಲಿ ಯಾರು ವೀಡಿಯೋ ನೋಡ್ತಾರೆ ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ವೀಡಿಯೋ ಮಾಡಲ್ಲ. ಆ್ಯಕ್ಚುಲಿ ಕನ್ನಡದವರು ಇದ್ದವ್ರೆ ಹಿಂದಿ ಒಂದು ಹಿಂದಿ ಚಾನಲ್ ಓಪನ್ ಮಾಡಿ ಹಿಂದಿಯಲ್ಲಿ ವೀಡಿಯೋ ಮಾಡ್ತಾರೆ, ಹಿಂದಿ ಚಾನಲ್ ಗ್ರೋ ಆಗುತ್ತೆ ಬೇಗ ಅಂತೇಳಿ ವೀಡಿಯೋ ಮಾಡ್ತಾರೆ. ಆದರೆ ಬಟ್ ನಮ್ಮ ಕನ್ನಡ ಚಾನಲ್ ನಮ್ಮ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮ ವೀಡಿಯೋ ಯಾರು ನೋಡ್ತಾರೆ? ಕನ್ನಡದಲ್ಲಿ ಅಂದರೆ ಕನ್ನಡದಲ್ಲಿ ನಾವು ವೀಡಿಯೋ ಮಾಡಿದರೆ ನಮ್ಮ ವೀಡಿಯೋ ಯಾರು ನೋಡ್ತಾರೆ? ಯಾರು ಸಪೋರ್ಟ್ ಮಾಡ್ತಾರೆ? ತುಂಬ ಜನ ನಮ್ಮ ಕನ್ನಡಿಗರು ಇನ್ನೊಂದು ಬೇರೆ ಚಾನಲಲ್ಲಿ ಕ್ರಿಯೇಟ್ ಮಾಡಿ ವೀಡಿಯೋ ಮಾಡ್ತಾ ಇರ್ತಾರೆ. ನಾನು ಎಕ್ಸಾಂಪಲಿಗೆ ತುಂಬ ಜನ ನೋಡಿದ್ದೀನಿ, ಎಲ್ಲರಿಗೂ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಒಬ್ಬರೇ ಒಬ್ಬರು ನಮ್ಮ ವೀಡಿಯೋ ನೋಡೋದು ಕೂಡ ನಮ್ಗೆ ಖುಷಿ. ನಮ್ಮ ಕನ್ನಡತನ ಉಳಿಬೇಕು, ನಮ್ಮ ಕನ್ನಡ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳೆದಿದೆ, ಅದೇ ರೀತಿ ಕನ್ನಡ ಎಲ್ದಿರಲ್ಲಿ ಕಡಿಮೆ ಇಡಬಾರ್ದು ನಮ್ಮ ಕರ್ನಾಟಕದವರು ಅಂತೇಳಿ ಕನ್ನಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಕೂಡ ಕನ್ನಡಿಗ, ಪ್ರತಿಯೊಬ್ಬರಿಗೆ ಹೇಳ್ತಿದ್ದೀನಿ ಎಲ್ಲರೂ ಕೂಡ ಕನ್ನಡಿಗ, ನೀವು ಕನ್ನಡಿಗ ನಾನು ಕೂಡ ಕನ್ನಡಿಗ, ನಿಮಗೂ ನನಗೂ ಏನು ವ್ಯತ್ಯಾಸ ಇಲ್ಲ. ಎಲ್ಲರೂ ಅದೇ ರೀತಿ ಹೇಳ್ತಾಯಿದ್ದೀನಿ, ದಯವಿಟ್ಟು ಎಲ್ಲರಿಗೆ ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೂ ಕೂಡ ಯಾರಾದರೂ ನಮ್ಮ ಕರ್ನಾಟಕದವರು ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ಏನಾದರೂ ಒಂದು ಮಾಡ್ತಾಯಿದ್ರೆ ಅವ್ರಿಗೆ ಹಿಂದ್ಗಡೆ ನಿಂತು ಬೆಂಬಲ ಕೊಡಿ, ಸಪೋರ್ಟ್ ಮಾಡಿ, ಅದನ್ನ ಬಿಟ್ಟು ತುಳಿಯಾಕೆ ನೋಡಬೇಡಿ, ಅವ್ರನ್ನ ಜಗ್ಬೇಡಿ ಕಾವು. ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನೀವು ಏನಾದರೂ ಸಾಧನೆ ಮಾಡ್ಬೇಕಪ್ಪ ಅಂದರೆ ಹೇಳ್ಬೇಕ್ರೆ, ನೀವು ಹೋಗುವಂಥ ದಾರಿ ನೋಡಬೇಕು ಮೇ ಹೊರತು ಹಿಂದ್ಗಡೆ ಏನಿದೆ, ಮುಂದ್ಗಡೆ ಯಾವ ಕಳ್ಳಿದೆ ಅಂತ ಅದನ್ನ ನೋಡಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ, ಆ ಕಷ್ಟ ಅನ್ನೋದು ಎಲ್ಲ ಪ್ರತಿಯೊಬ್ಬರು ಕೂಡ ಇರುತ್ತೆ. ಆ ಕಷ್ಟದಲ್ಲೇ ನಾವು ಯಾವ ರೀತಿ ಇರ್ತೀವಿ, ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಅದು ಮೇನ್ ಇಂಪಾರ್ಟೆಂಟ್. ಕಷ್ಟ ಇರಲಿಲ್ಲ ಅಂದರೆ ಮನುಷ್ಯನೇ ಅಲ್ಲ ಅವನು, ದುಃಖ ಇರಲಿಲ್ಲ ಅಂದರೆ ಮನುಷ್ಯನೇ ಅಲ್ಲ. ಎಲ್ಲರಿಗೂ ಕಷ್ಟ ಅನ್ನೋದು ಇರುತ್ತೆ, ಎಲ್ಲರಿಗೂ ಖುಷಿ ಕೊಡಂದ್ರೆ ಯಾರು ಕೊಡ್ತಾರೆ? ಆ ದೇವರು ಕೂಡ ಖುಷಿಯಾಗಿರಲ್ಲ, ದೇವರು ಕೂಡ ಖುಷಿಯಾಗಿರಲ್ಲ. ಅದೇ ರೀತಿ ಹೇಳ್ಬೇಕ್ರೆ ಯೂಟ್ಯೂಬ್ ಜರ್ನಿ ಅಂದ್ರೆ ಅದೇ ರೀತಿ, ನಮ್ಮ ಯೂಟ್ಯೂಬರ್ಸ್ ಹೇಳ್ಬೇಕ್ರೆ ಒಂದೊಂದು ಟೈಮ್ದಲ್ಲಿ ವ್ಯೂಸ್ ಚೆನ್ನಾಗಿ ಬರುತ್ತೆ, ಒಂದೊಂದು ಟೈಮ್ದಲ್ಲಿ ವ್ಯೂಸ್ ಬರಲ್ಲ. ಯೂಟ್ಯೂಬ್ ಸಾಕಪ್ಪ ಸಾಕು, ಯೂಟ್ಯೂಬ್ ಜೀವನನೇ ಬೇಡಪ್ಪ ಅಂತ ತುಂಬ ಜನ ಯೂಟ್ಯೂಬರ್ಸ್ ಅಂತ ಇರ್ತಾರೆ. ನಾನು ನಿಮಗೆ ಎಲ್ಲರಿಗೂ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ಬಿಡಾಕೋಬೇಡಿ. ನನಗೆ ಎಕ್ಸಾಂಪಲ್ ಹೇಳ್ಬೇಕ್ರೆ, ನಾನು ಯೂಟ್ಯೂಬ್ನಲ್ಲಿ ಈಗ ಬರೋದಕ್ಕೆ ಸತತ ಒಂದು 3 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬಂತು. 3 ವರ್ಷದಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಏನು ನನ್ನ ಕೈಯಲ್ಲಿ ಏನಾಗುತ್ತೆ ಎಲ್ಲ ನಾನು ಕಷ್ಟಪಟ್ಟಿದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇನ್ನೂ ಕಷ್ಟಪಡ್ತೀನಿ ನಾನು, ಆದರೆ ಬಟ್ ನಾನು 3 ವರ್ಷ ಸತತ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವ ಥರ ಆದರೂ ಒಂದು ದಿನ ನಾನು ಬಿಟ್ಟಿದ್ರೆ ಈ ಒಂದು ಸ್ಟೆಪ್ಪಿಗೆ, ಈ ಒಂದು ಲೆವೆಲ್ಗೆ ಬಂದು ನಿಲ್ತಿರ್ಕಿರಲ್ಲ. ಇಷ್ಟು ಬೇಗ ನಾನು ಕನ್ನಡದಲ್ಲಿ, ಇಷ್ಟು ಬೇಗ ನನ್ನ ಚಾನೆಲ್ ಇಷ್ಟು ಬೇಗ ಗ್ರೋ ಮಾಡ್ತಾ ಇರ್ತಿರಲಿಲ್ಲ ಅಂದರೆ ಈ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲೇ ಇರ್ತಿರಲಿಲ್ಲ. ನಿಮ್ಮಂಗೆ ನಾನು ಥಿಂಕ್ ಮಾಡ್ಕೊಂಡು ಅಲ್ಲೇ ಕೂತಿದ್ದೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದೇ ವ್ಯೂಸ್ ಬರಲಿ, 20 ಜನ ನೋಡಲಿ, 10 ಜನ ನೋಡಲಿ, ಒಬ್ಬರೇ ನೋಡಲಿ, ಆದರೆ ಬಟ್ ನೀವು ಪ್ರತಿ ದಿನ ನಿಮ್ಮ ಕೆಲಸ ಏನು, ಓನ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು. ಆ ವೀಡಿಯೋ ವ್ಯೂಸ್ ಬರುತ್ತೆ ಬಿಡುತ್ತೋ ಅದು ನಿಮ್ಗೆ ಸಂಬಂಧ ಇಲ್ಲ, ನಿಮ್ಮ ಮೈಂಡಿಗೆ ಇರಬಾರ್ದು. ಆ್ಯಕ್ಚುಲಿ ಏ ಬ್ರದರ್ ವ್ಯೂಸೇ ಬರಲಿಲ್ಲ ಅಂದರೆ ಹೆಂಗೆಪ್ಪ, ತುಂಬ ಬೇಜಾರಾಗುತ್ತೆ, ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಆಗಲ್ಲ, ಏನು ಮಾಡೋದು ಚಾನೆಲ್, ನಾವು ಕೂಡ ಕಷ್ಟ ಕುಟುಂಬದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ನಿಮ್ಗೆಲ್ಲರಿಗೂ ಹೇಳ್ಬೇಕ್ರೆ ಕಷ್ಟ ಎಲ್ಲರಿಗೂ ಇರುತ್ತೆ ಅಂತ ಹೇಳಿದ್ದೀನಿ ನಾನು. ಅದೇ ರೀತಿ ಕೂಡ ಯೂಟ್ಯೂಬರ್ಸ್ ಆಗ್ಬೇಕಂತ ಅಂದರೆ ಎಲ್ಲರೂ ಯೂಟ್ಯೂಬರ್ಸ್ ಆಗೋಕ್ಕಾಗಲ್ಲ. 99%ಅಲ್ಲಿ ಅದರಲ್ಲಿ 1% ಯೂಟ್ಯೂಬರ್ಸ್ ಆಗ್ತಾರೆ, ಅದರ ಬಟ್ಟು 99% ಎಲ್ಲ ಫೇಲ್ ಓವರ್ ಆಗ್ತಾರೆ.
ಎಚ್ಚರಿಗೆ ಬಂದ್ಬಿಟ್ಟು ಆ ರೀತಿ ಯೂಟ್ಯೂಬ್ ಇದೆ. ಒಂದು ಜಾಬ್ಗೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಒಂದು ಜಾಬ್ಗೆ ಎಷ್ಟು ಇದನ್ನ ಕಾನ್ಫಿಡೆನ್ಸ್ ಇದರಲ್ಲಿ ನಡೀತಿದೆ ಅಷ್ಟು ಯೂಟ್ಯೂಬ್ ನಲ್ಲಿ ಕೂಡ ನಡೀತಾ ಇದೆ. ಯೂಟ್ಯೂಬ್ ನಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ನಾನು ಹೆಚ್ಚು ನೀನು ಹೆಚ್ಚು ಅಂತ ಮಾಡ್ತಾ ಇದ್ರೆ ಅದರಲ್ಲಿ ನಾನು ನಿಮ್ಗೆ ಎಲ್ಲರಿಗೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ನಲ್ಲಿ ನೀವು ಜೀವನ ವಿಡಿಯೋ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಿ. ಯಾವ ಟೈಮ್ದಲ್ಲಿ ನಿಮ್ ಲಕ್ ಚೇಂಜ್ ಆಗುತ್ತೆ, ಯಾವ ಒಂದು ಟೈಮ್ದಲ್ಲಿ ನಿಮ್ ಅನಿವಾರ್ಯ ಬದಲಾಗುತ್ತೆ ಗೊತ್ತಾಗಲ್ಲ. ಒಂದೇ ಒಂದು ವಿಡಿಯೋದಿಂದ ನಿಮ್ ಲೈಫೇ ಚೇಂಜ್ ಆಗ್ಬೋದು. ಯೂಟ್ಯೂಬು ಯಾವ ರೀತಿ ಅಂತ ಹೇಳ್ಬೇಕಾರೆ, ಒಳ್ಳೆಯವ್ರಿಗೆ ಒಳ್ಳೆಯದು ಮಾಡ್ತಾರೆ, ಕೆಟ್ಟದಕ್ಕೆ ಕೆಟ್ಟದು ಮಾಡ್ತಾರೆ. ಅದೇ ರೀತಿ ನೋಡಿ ಯೂಟ್ಯೂಬ್ ಜೀವನ. ಅದೇ ರೀತಿ ಕೂಡ ನಾನು ಎಲ್ಲರ ಹೇಳ್ತೇನೆ, ನಾನು ಅಂತಂದ್ರೆ ಎಲ್ಲಾದರೂ ಧಾರವಾಡ ಹೋಗಿ ಎಲ್ಲಾದರೂ ಓದ್ತಾ ಇದ್ರೆ ಕೋಚಿಂಗು ಪಿ ಜಿ ಅದು ಇದು ಮಾಡಿ ನಿಮಗೆ ಕೂಡ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಎಷ್ಟು ಓದಬೇಕಪ್ಪ ಹೇಳ್ಬೇಕ್ರೆ, ನೀವು ಓದಿದ್ದು ನೋಡಿ ಆ ನಿಮ್ಮ ಒಂದು ಬುಕ್ ಏನಿದೆಲ್ಲ ಅದು ಸಾಕು ಬಿಡಪ್ಪ, ನೀನು ಓದಿದ್ದಕ್ಕೂ ಸಾರ್ಥಕ ಆಯಿತು, ನನಗೆ ತುಂಬ ಬೇಸರ ಆಗ್ತಿದೆ ಅಂತೇಳಿ ಬುಕ್ ಬೇಡ ಅಂತ ಮಾತಾಡಬೇಕು. ಆ ರೀತಿ ನೀವು ಓದಬೇಕು. ಅದನ್ನ ಬಿಟ್ಟು ಅಲ್ಲಿ ಇಲ್ಲಿ ಹುಲ್ಲಿ ನಾನು ನಿಮಗೆ ಆ್ಯಕ್ಚುಲಿ ಹೇಳ್ಬಾರ್ದು, ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಗೆ ಕೊಡ್ತಾ ಇರೋ ದುಡ್ಡು, ನಿಮ್ಮ ತಂದೆ ತಾಯಿನೂ ಒಮ್ಮೆ ನೆನೆಸ್ಕೊಳ್ಳಿ, ನಿಮ್ಮ ಲೈಫ್ ನೆನೆಸ್ಕೊಳ್ಳಿ, ನಿಮ್ಮ ಆಜುಬಾಜು ಇರುವಂಥ ನಿಮ್ಮ ಬಗ್ಗೆ ಮಾತಾಡ್ತಿರುವ ಜನಗಳನ್ನು ನೆನೆಸ್ಕೊಂಡು ನೀವು ಸಾಕು ಆಟೋಮೆಟಿಕ್ ಓದೋಕ್ಕೆ ಸ್ಟಾರ್ಟ್ ಆಗ್ತೀರ. ಓದಿ, ಓದೋರು ಓದಿ ಏನು ಮಾಡ್ತಾರೆ ಮಾಡಿ, ಒಟ್ಟ ಜೀವ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಲೇಬೇಕು. ಜಾಬ್ ಮಾಡ್ಕೊಳ್ಳಿ, ಈಗಲೇ ಜಾಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೆ ಹೇಳ್ತಾನೆ. ಅದೇ ರೀತಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ನೀವು ಏನು ಮಾಡ್ತಿರೋ ಬಿಡ್ತಾರೋ ಯಾರು ಕೇಳಲ್ಲ ನಿಮ್ಮ ಹತ್ರ. ನಿಮ್ಮ ಹತ್ರ ದುಡ್ಡಿದೆಯಾ, ನಡಿ ಬರ್ತೇನೆ ಅಣ್ಣ, ನಾನು ನಿಮ್ಗೆ ಕೂಡ ಬರ್ತೇನೆ. ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಯಾವ ಕೂಡ ಬರಲ್ಲ, ಯಾವ ಒಂದು ನಾಯಿ ಕೂಡ ಮೋಸ ನೋಡಲ್ಲ. ಈಗಿನ ದಿನದಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ಮಿಡಲ್ ಕ್ಲಾಸ್ ಲೈಫು, ಮಿಡಲ್ ಕ್ಲಾಸ್ ಹುಡುಗರಿಗೆ ಯಾವ ರೀತಿ ಜೀವನ ಅಂದರೆ ಹೇಳ್ಬೇಕ್ರೆ, ಯಾರಾದರೂ ಶ್ರೀಮಂತರಿದ್ದಾರೆ ನಿಮ್ಗೆ ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗ್ಬೇಕು ಅಂದ್ಬಿಟ್ಟು ಹಿಂದ್ಗಡೆ ಬರಕ್ಕೋಗ್ಬೇಡಿ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಕನಸು ಯಾವತ್ತಾದರೂ ಒಂದು ದಿನ ನೆನಸಾಗುತ್ತೆ ಅಂತ ನಾವು ಆ ಒಂದು ಕನಸಿಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ, ಆ ಕನಸಿಗೋಸ್ಕರ ಕಷ್ಟಪಡ್ತಾ ಇರ್ತೀವಿ. ಅದು ಹಿಂದೆಲ್ಲ ನಾಳೆ ಸಕ್ಸಸ್ ಕಾಣ್ತೀವಿ, ಕನಸು ನೆನಸಾಗುತ್ತೆ ಅಂತ ಮಾಡ್ತೀವಿ. ಆದರೆ ಬಟ್ ಆ ಕನಸು ನೆನಸಾಗೋ ಟೈಮ್ದಲ್ಲಿ ಏನಾದರೂ ಒಂದು ಸಮಸ್ಯೆ ಬರುತ್ತೆ. ಆ ಕನಸು ನೆನಸಾಗಬೇಕಂತ ನಮ್ಮದು ಆಸೆ, ನಿಮಗೂ ಕೂಡ ಆಸೆ. ಆದರೆ ಬಟ್ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಅನ್ನೋದಬೇಕು, ಅದಕ್ಕೆಲ್ಲ ಸಮಯ ಬರಬೇಕು, ಎಲ್ಲ ಕೂಡಿ ಬರಬೇಕಂತ ಹೇಳ್ತಾರೆ ನೋಡಿ. ಅದೇ ರೀತಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಏನು ಬೇಕಾದ್ರೂ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಚಾನಲ್ ಬಿಡಾಕೊಬಿಡಿ, ಓದೋರು ಕೂಡ ಓದೋದು ಬಿಡಾಕೊಬಿಡಿ. ನಿಮ್ಮ ಕೆಲಸ ನೀವು ಮಾಡ್ತಾರೆ, ಆ ಮುಂದಿಂದು ನಿಮಗೆ ಸಿಗುತ್ತೋ ಬಿಡ್ತೋ ಅದು ಗೊತ್ತಿಲ್ಲ, ಅದ್ರ ಬಟ್ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ನೀವು ಯೂಟ್ಯೂಬರ್ಸ್ ಆಗ್ತಿರೋ ಬಿಡ್ತಾರೋ ಅದು ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಡ್ತಾ ಇರಲೇಬೇಕು. ಹಂಗೆ ಅಂದ್ಕೊಂಡೇ ನಾನು ಇಲ್ಲಿ ಬಂದಿನ, ನಾನು ಕೂಡ ನಿಮಗೆ ವ್ಯೂಸ್ ಬರ್ತಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಲ್ಲ ಅಂತ ಹೇಳಿ ನಾನು ಕೂಡ ಚಾನಲ್ ಆಗಲೇ ಬಿಟ್ಟಿದ್ರೆ ಈ ಕನ್ನಡ ಟೆಕ್ ಎಡ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇರ್ತಿರ್ಕಿಲ್ಲ, ಈ 78,000 ಸಬ್ಸ್ಕ್ರೈಬರ್ಸೇ ಇರ್ತಿರ್ಕಿರೋ, ಏನು ಇರ್ತಿರ್ಕಿರಲ್ಲ. ನೀವು ನೋಡ್ತಾ ಇರೋ ಈ ಪ್ರೀತಿ, ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್, ಈ ಪ್ರೀತಿಯ ಸಿವು ಕೂಡ ಇರ್ತಿರ್ಕಿರಲ್ಲ, ಏನು ಇರ್ತಿರ್ಕಿರಲ್ಲ. ಆದರೆ ಬಟ್ ಇವತ್ತು ಎಲ್ಲ ನಿಮ್ಮ ಪ್ರೀತಿಯಿಂದ ಇದೇನೆಂದರೆ ಕಾರಣ ಏನಪ್ಪ, ನಮ್ಮ ಪಟ್ಟಂಥ ಕಷ್ಟ, ನೀವು ಮಾಡಿದಂಥ ಸಪೋರ್ಟ್, ಮೇನ್ ನೀವು ಮಾಡಿದಂಥ ಸಪೋರ್ಟ್. ನಾನು ಇಲ್ಲಿ ನಿಂತಿದ್ದೀನಿ ಈ ಒಂದು ಸ್ಟೆಪ್ಪಿಗೆ ಬರಬೇಕಾದ್ರೆ, ಅದಕ್ಕೋಸ್ಕರ ಹೇಳ್ತೇನೆ, ದಯವಿಟ್ಟು ಎಲ್ಲರಿಗೆ ಹೇಳ್ತೀನಿ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಪಡ್ತಾರೋ ಕಷ್ಟ ಯಾವುದೇ ಕಾರಣಕ್ಕೂ ಬಿಡಾಕೋಬಿಡಿ. ಅದೇ ರೀತಿ ಕಷ್ಟಪಡಿ, ಅದೇ ರೀತಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲ ನ್ಯೂ ಯೂಟ್ಯೂಬರ್ಸ್ ಹೇಳ್ತೀನಿ, ನಮ್ಮ ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ವ್ಯೂಸ್ ಬರ್ತಾರೆ ಅಂತ ನಾನು ಬಿಡಾಕೋಗ್ಬೇಡಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ನಮ್ಮ ಒಂದು ಜೀವನ ಯಾವ ರೀತಿ ಎಲ್ಲರಿಗೂ ಹೇಳ್ಬೇಕಾರೆ, ಹರಿಯುವ ನೀರಿದ್ದಂಗೆ ನಾವು ನಮ್ಮ ಯೂಟ್ಯೂಬರ್ಸ್ ಲೈಫ್ ಯಾವ ರೀತಿ ಅಂದ್ರೆ, ಯಾವೊಂದು ಟೈಮ್ದಲ್ಲಿ ನೀರು ನಿಲ್ಲುತ್ತೋ ಗೊತ್ತಿಲ್ಲ, ಯಾವೊಂದು ಟೈಮ್ದಲ್ಲಿ ಹರಿಯುತ್ತೋ ಗೊತ್ತಿಲ್ಲ, ಹಂಗೆ ಯಾವೊಂದು ಟೈಮ್ದಲ್ಲಿ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ, ಆ ಲೈಫ್ ಚೇಂಜ್ ಆಗೋವರೆಗೂ ನಮ್ಮ ನೀರು ಹರಿತಾನೆ ಇರುತ್ತೆ. ಅದು ಯಾವೊಂದು ಟೈಮ್ದಲ್ಲಿ ಅದಕ್ಕೆ ಡ್ಯಾಮಿಗೆ ನಿಲ್ಲಿಸ್ತಾರೋ ಗೊತ್ತಾಗಲ್ಲ, ಯಾವೊಂದು ಟೈಮ್ದಲ್ಲಿ ನಮ್ಮ ಜೀವನ ಇದಾಗುತ್ತೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಬ್ಬರು ಕೈ ಹೇಳ್ತೀನಿ, ಕಷ್ಟಪಡಿ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಒಳ್ಳೇದಾಗುತ್ತೆ, ಒಳ್ಳೇದಾಗಲೇ ಆಗಿರುತ್ತೆ. ನನ್ನ ಕಡೆಯಿಂದ ನಿಮಗೆ ಎಷ್ಟು ಸಪೋರ್ಟ್ ಬೇಕು ಈ ಕನ್ನಡ ಟೆಕ್ ಎಡಿಸ್ತಿಂದ ಎರಡು ಕೈನಿಂದ ಅಷ್ಟು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಎಲ್ಲ ನಿಮ್ಮ ನ್ಯೂ ಯೂಟ್ಯೂಬರ್ಸ್ ನಿಮಗೆ ನನ್ನ ಕಡೆಯಿಂದ ಏನೆಲ್ಲ ಹೇಳಬೇಕು ಅದನ್ನು ಮಾಡ್ತೀನಿ. ಅದು ಮಾಡೋ ಟೈಮ್ ಬರುತ್ತೆ, ಅದಕ್ಕೂ ಕೂಡ ಸ್ವಲ್ಪ ವೇಟ್ ಮಾಡಿ ಎಲ್ಲರಿಗೂ ಕೂಡ ಮಾಡೋಣ. ಎಲ್ಲರೂ ಬೆಳಿಬೇಕು, ನಾನು ಒಬ್ಬನೇ ಬೆಳೆದು ನನಗೆ ಇಷ್ಟ ಇಲ್ಲ, ನಮ್ಮ ಜೊತೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಕೂಡ ಬರಲ್ಬೇಕು, ಅದರಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ಎಲ್ಲರೂ ಮೇಲುಗಡೆ ಇರಬೇಕು. ಜೀವನದಲ್ಲಿ ನನಗೊಂದು ಆಸೆ ಇದೆ, ಏನಪ್ಪ ಅನ್ಬೇಕು, ಒಂದಲ್ಲ ಒಂದಿನ ನಮ್ಮ ತಾಯಿಯನ್ನು ನಾನು ಏರೋಪ್ಲೇನ್ ಹತ್ತಿಸಲೇಬೇಕು ಅಂತ ಆಸೆ ಇದೆ. ಆ ಆಸೆ ಕನಸು ಎಲ್ಲ ಡ್ರೀಮ್ ಅದು ನನಸಾಗುವವರೆಗೂ ನನ್ನ ಜೀವನದಲ್ಲಿ ನಾನು ಪಡುವಂಥ ಕಷ್ಟ ಬಿಡಲ್ಲ. ಅದೇ ರೀತಿ ಕೂಡ ನೀವು ನಿಮಗೆ ಪಡ್ತಾರೋ ಕಷ್ಟ ಯಾವುದೇ ಕಾರಣಕ್ಕೂ ಬಿಡಕ್ಕೋಬೇಡಿ.
ಒಂದಲ್ಲ ಒಂದಿನ ಏರೋಪ್ಲೇನ್ ಹತ್ತಿ ಹತ್ತಿನ ಅದು ನಮ್ಮ ತಾಯಿ ಜೊತೆ ಹತ್ತಿನ ಅಂತ ಒಂದು ಕನಸು, ಆ ಕನಸು ನೆನೆಸಾಗಬೇಕು. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ಇವತ್ತು ಮಸ್ತ ಪ್ರತಿಯೊಬ್ಬರ್ಸ್ ಎಲ್ಲರೂ ಕೂಡ ಈ ಒಂದು ಮೋಟಿವೇಶನ್ ಆಗಿದೆ ನಿಮ್ಗೆಲ್ಲರಿಗೂ ಅಂತ ಇವತ್ತು ಮಸ್ತ ಪ್ರತಿಯೊಬ್ಬರ್ಸ್ ಎಲ್ಲರಿಗೂ ಸೇಮ್.